ನಮಸ್ಕಾರ ಬಿ ನ್ಯೂಸ್ಗೆ ಸ್ವಾಗತ ನಾನ್ ಜಗದೀಶ್ ಮೊದಲಿಗೆ ಮುಖ್ಯಾಂಶಗಳು ಬೆಂಗಳೂರು ವಿಶ್ವವಿದ್ಯಾಲಯದ ಸಮೂ ವಿಭಾಗದ ಐವತ್ತನೇ ವರ್ಷಾಚರಣೆ ಪ್ರಯುಕ್ತ ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನ ಭೂವಿಜ್ಞಾನ ಪಳಿಯುಳಿಕೆಗಳ ಆಗಾರ ಬೆಂಗಳೂರು ವಿಶ್ವವಿದ್ಯಾಲಯದ ಭೂ ವಿಜ್ಞಾನ ವಿಭಾಗದ ವಸ್ತು ಸಂಗ್ರಹಾಲಯ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಕರ್ನಾಟಕ ಸಂಘದ ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಅರ್ಥಶಾಸ್ತ್ರ ವಿಭಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸಾಂಪ್ರದಾಯಿಕ ದಿನ ಆಚರಣೆ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳಿಗೆ ಮಾಧ್ಯಮ ಹಬ್ಬದಲ್ಲಿ ಅನೇಕ ಬಹುಮಾನಗಳು ಇದೀಗ ವಾರ್ತೆಗಳ ವಿವರ ಬೆಂಗಳೂರು ವಿಶ್ವವಿದ್ಯಾಲಯದ ಸಮೂಹ ಸಂವಹನ ವಿಭಾಗವು ಸುವರ್ಣ ಮಹೋತ್ಸವವನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ವೆಂಕಟಗಿರಿ ಗೌಡ ಸಭಾಂಗಣದಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಕರ್ನಾಟಕ ಉನ್ನತ ಪರಿಷತ್ತಿನ ಉಪಾಧ್ಯಕ್ಷರಾದ ಪ್ರೊಫೆಸರ್ ಎಸ್ಆರ್ ನಿರಂಜನ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಾಧ್ಯಮ ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ ಸಮಾಜದ ಪ್ರಗತಿಯಲ್ಲಿ ಮಾಧ್ಯಮಗಳು ಬಹುಮುಖ್ಯ ಪಾತ್ರ ವಹಿಸುತ್ತವೆ ಕೃತಕ ಬುದ್ಧಿಮತ್ತೆ ಇಂದು ಮಾಧ್ಯಮ ಲೋಕವನ್ನು ಆಳುತ್ತಿದೆ ಮಾಧ್ಯಮದ ಆರ್ಥಿಕತೆ ಬೃಹದಾಕಾರವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಈ ಹಿನ್ನೆಲೆಯಲ್ಲಿ ಮಾಧ್ಯಮ ಶಿಕ್ಷಣ ಕೌಶಲ್ಯ ಆಧಾರಿತವಾಗಿರುವುದು ಬಹಳ ಮುಖ್ಯ ಎಂದು ಅಭಿಪ್ರಾಯಪಟ್ಟರು The picture of the department, how it was established, and what is the role of today? The media communication is very important. Media is playing a very important role in societal development. How quick the society is absorbing the knowledge through the media. The advancement of the society is only because of the media, in my opinion. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಲಾಲ್ ಚತುರ್ವೇದಿ ರಾಷ್ಟ್ರೀಯ ಪತ್ರಿಕೋದ್ಯಮ ಮತ್ತು ಸಂವಹನ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆಜಿ ಸುರೇಶ್ ಮಾತನಾಡಿ ಮಾಧ್ಯಮ ಶಿಕ್ಷಣ ಹಿಂದೆಂದಿಗಿಂತಲೂ ಇಂದಿನ ಪರಿಸ್ಥಿತಿಯಲ್ಲಿ ಬಹಳ ಮುಖ್ಯವಾಗಿದೆ ಬೆಂಗಳೂರು ವಿಶ್ವವಿದ್ಯಾಲಯದ ಸಂವಹನ ವಿಭಾಗಕ್ಕೆ ಒಳ್ಳೆಯ ಇತಿಹಾಸವಿದ್ದು ಅನೇಕ ಪ್ರಾಧ್ಯಾಪಕರು ಸಂವಹನ ಶಿಕ್ಷಣಕ್ಕೆ ಮಹತ್ತರವಾದ ಕೊಡುಗೆಯನ್ನು ನೀಡಿದ್ದಾರೆ

And you have the capacity because you ಟು into ಮೇಕಿಂಗ್ ಯು you have contributed. So please prepare a brief documentary which can, you know, whatever story you had told us is conveyed to the future generation of media persons. ಸಮ್ಮೇಳನದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಪ್ರೊಫೆಸರ್ ಬಿ ಕೆ ರವಿ ಅವರು ಸಮೂಹ ಸಂವಹನ ವಿಭಾಗದ ಇತಿಹಾಸವನ್ನು ತಿಳಿಸಿದರು ಆಫ್ was started in the year nineteen seventy-three by Bangalore University. After University of Mysore in Karnataka, this was the second university. Apart from that, we should also remember that Department of Communication. Earlier we had journalism departments where we used to cater to the needs of journalists. Print media was given more emphasis. But Department of Communication, it was an amalgamation of different subjects like

ಸಮ್ಮೇಳನದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸಂಶೋಧಕರು ಸಂಶೋಧನಾ ಲೇಖನವನ್ನು ಮಂಡಿಸಿದರು ಸಮ್ಮೇಳನದ ಭಾಗವಾಗಿ ನಡೆದ ಪರಿಣಿತರ ಚರ್ಚೆಯಲ್ಲಿ ಭಾರತೀಯ ಮಾಧ್ಯಮ ಶಿಕ್ಷಣ ಪರಿಷತ್ತು ಸ್ಥಾಪಿಸುವ ಅವಶ್ಯಕತೆಯ ಕುರಿತು ಚರ್ಚಿಸಲಾಯಿತು ಚರ್ಚೆಯಲ್ಲಿ ಭಾಗವಹಿಸಿದ ಕರ್ನಾಟಕ ವಿವಿಧ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರುಗಳಾದ ಪ್ರೊಫೆಸರ್ ಪುಟ್ಟಸ್ವಾಮಿ ಮೈಸೂರು ವಿಶ್ವವಿದ್ಯಾಲಯ ಓಂಕಾರ ಕಾಕಡೆ ಕರ್ನಾಟಕ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಪ್ರೊಫೆಸರ್ ಜೆಎಂ ಎಂ ಚಂದುನವರು ಕರ್ನಾಟಕ ವಿಶ್ವವಿದ್ಯಾಲಯ ಡಾಕ್ಟರ್ ಪದ್ಮನಾಭ ತುಮಕೂರು ವಿಶ್ವವಿದ್ಯಾಲಯ ಇವರು ಚರ್ಚೆಯಲ್ಲಿ ಭಾಗವಹಿಸಿದ್ದರು ನಂತರ ನಡೆದ ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದ ಆಯಿಷಾ ಖಾನಂ ಸಮಾರೋಪ ಭಾಷಣ ಮಾಡಿದರು 50 years of uh, mass communication so bangalore university uh, communication department we were earlier mass communication when i was studying now this is the department of communication our campus was in uh, uh, the central college so 50 years congratulations to all of you 50 years is not old and uh, it is still a young uh, department so congratulations on your birthday uh, 50th birthday ಬೆಂಗಳೂರು ವಿಶ್ವವಿದ್ಯಾಲಯದ ಭೂವಿಜ್ಞಾನ ವಿಭಾಗವು ವಿದ್ಯಾರ್ಥಿಗಳ ಅನುಕೂಲಕ್ಕೆ ತಕ್ಕಂತೆ ಅನೇಕ ಪಳೆಯುಳಿಕೆಗಳನ್ನು ತನ್ನ ವಸ್ತು ಸಂಗ್ರಹಾಲಯದಲ್ಲಿ ತಾಪಿಟ್ಟುಕೊಂಡಿದೆ ಬೆಂಗಳೂರು ವಿಶ್ವವಿದ್ಯಾಲಯದ ಭೂವಿಜ್ಞಾನ ವಿಭಾಗಕ್ಕೆ ನೂರು ವರ್ಷ ಪೂರೈಸಿದ್ದು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಈ ವಿಭಾಗ ಆರಂಭವಾಯಿತು ಜಾನ್ ಟೇಲರ್ ಅವರು ಈ ವಿಭಾಗವನ್ನು ಆರಂಭಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜ್ಞಾನಭಾರತಿ ಆವರಣಕ್ಕೆ ಸ್ಥಳಾಂತರಗೊಂಡಿತು ಪ್ರೊಫೆಸರ್ ಬಿದರಲ್ ವಿಭಾಗದ ಮೊದಲ ಮುಖ್ಯಸ್ಥರಾಗಿ ವಸ್ತು ಸಂಗ್ರಹಾಲಯವನ್ನು ಆರಂಭಿಸಿದರು ಈ ಡಿಪಾರ್ಟ್ಮೆಂಟ್ನ ಜಾನ್ ಟೈಲರ್ ಅಂತ ಬ್ರಿಟಿಷವರು ಬಂದು ಇಲ್ಲಿ ಇದನ್ನು ಸೆಂಟ್ರಲ್ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದರು ಇದು ಯಾವುದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಕೆ ಜಿ ಎಫ್ ಕೋಲಾರ ಗೋಲ್ಡ್ ಮೈನ್ಸಲ್ಲಿ ಲೇಬರ್ಗಳನ್ನ ಕ್ಯಾಟ್ರ್ ಮಾಡೋದಕ್ಕೋಸ್ಕರ ಇಲ್ಲಿ ಜಿಯಾಲಜಿ ಡಿಪಾರ್ಟ್ಮೆಂಟನ್ನು ಅವರು ಸ್ಟಾರ್ಟ್ ಮಾಡಿದರು ಅವ್ರು ಸ್ಟಾರ್ಟ್ ಮಾಡಿದ ಮೇಲೆ ಪ್ರೊಫೆಸರ್ ವಿದರಲ್ ಅಂತ ಈ ದ ಫಸ್ಟ್ ಪರ್ಸನ್ ಟು ಬಿಕಮ್ ಚೇರ್ಮನ್ ಇನ್ ಡಿಪಾರ್ಟ್ಮೆಂಟ್ ಅವರು ಮೈನ್ಸ್ ಆ್ಯಂಡ್ ಜಿಯಾಲಜಿ ಮೈನ್ಸ್ ಆ್ಯಂಡ್ ಜಿಯಾಲಜಿಯಲ್ಲಿ ಆಗಿದ್ದರು ಅಲ್ಲಿ ಆಗಿದ್ದು ಇಲ್ಲಿನೂ ಟೀಚಿಂಗ್ನು ಅವರು ಅಸೈನ್ಮೆಂಟನ್ನ ತೊಗೊಂಡಿದ್ದರು ಆಮೇಲೆ ರಾಮಾರಾವ್ ಮತ್ತು ಶಿವಯ್ಯರ್ ಅಂಬತಾಯಿ ಯಂಗರ್ ಇವರೆಲ್ಲ ಒಳ್ಳೆ ಲೆಜೆಂಡ್ರೀಸು ಈ ಡಿಪಾರ್ಟ್ಮೆಂಟ್ನ ಚೇರ್ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಈ ಜಿಯಾಲಜಿಕಲ್ ಮ್ಯೂಸಿಯಂನ ಅದನ್ನು ಡೆವಲಪ್ ಮಾಡಿರೋದು ರಾಮಾರಾವ್ ಅವರು ಸಾಂಬೇಗೌಡರು ನಾಗಣ್ಣವರು ಇವ್ರ ಪೀರಿಯಡ್ಗಳಲ್ಲಿ ಈ ಡಿಪಾ ಈ ಮ್ಯೂಸಿಯಂನ ಡೆವಲಪ್ ಮಾಡಿದರು ಈ ಈ ಮ್ಯೂಸಿಯಮಲ್ಲಿ ತುಂಬ ಪ್ರಶ್ಯಸ್ ಆಗಿರೋ ರಾಕ್ಸು ರಾಕ್ಸಲ್ಲಿ ಸೆಡಿಮೆಂಟ್ರಿ ರಾಕ್ ಮೆಟಮಾಫಿಕ್ ರಾಕ್ ಇಗ್ನಿಯಸ್ ರಾಕ್ ಅಂತ ಮೂರು ರಾಕ್ಗಳಿದೆ ಇದನ್ನು ಸ್ಟೂಡೆಂಟ್ಸ್ಗಳಿಗೆ ಪಾಠ ಕಲಿಯೋದಕ್ಕೂ ಇದು ಯೂಸ್ ಆಗ್ತಿದೆ ಬಟ್ ಎಲ್ಲ ಕಡೆಯಿಂದ ದೇಶದಲ್ಲಿ ಎಲ್ಲ ಕಡೆಯಿಂದ ಇರೋ ಎಲ್ಲ ರಾಕ್ಸ್ಗಳೂ ನಾ ನಾವು ನಮ್ಮ ಭೂಮಿ ಮೇಲೆ ನೋಡಬೇಕಾದ್ರೆ ಮೂರೇ ರಾಕ್ಸ್ ಇರೋದು ಇಗ್ನಿಯಸ್ ಸೆಡಿಮೆಂಟ್ರಿ ಅನಿಮೆಟಮಾಫಿಕ್ ಇದು ಗೊತ್ತಿಲ್ಲ ಅಂದರೆ ಜಿಯಾಲಜಿ ಸ್ಟೂಡೆಂಟ್ಸ್ಗೆ ಅರ್ಥ್ ಸೈನ್ಸ್ ಆಗಿರೋದ್ರಿಂದ ಅರ್ಥ್ ಮೇಲೆ ಯಾವ ರಾಕ್ ಇದೆ ಅಂತ ನಾವು ತಿಳ್ಕೊಬೇಕಾಗಿರುತ್ತೆ ಅದನ್ನು ಅವ್ರಿಗೆ ಪಾಠ ಮಾಡೋಕ್ಕೂ ಯೂಸ್ ಆಗ್ತಿದೆ ಆಮೇಲೆ ಮಿನರಲ್ಸ್ ಪ್ರಿಷಿಯಸ್ ಮಿನರಲ್ಸ್ ವಿಚ್ ಆರ್ ಎಕನಾಮಿ ಇಂಪಾರ್ಟೆಂಟ್ ಆಗಿರೋ ಎಲ್ಲ ಮಿನರಲ್ಸ್ ಅನ್ನು ನಾವು ಹುಡುಗರಿಗೆ ಹೇಳ್ಕೊಡ್ತಾ ಇದ್ವಿ ಅದನ್ನು ಇಲ್ಲಿಗೆ ನಾವು ಮ್ಯೂಸಿಯಂ ಅಲ್ಲಿ ಪ್ರಿಸರ್ವ್ ಮಾಡಿದ್ವಿ ಪ್ರೊಫೆಸರ್ ರಾಮೇಗೌಡ ಪ್ರೊಫೆಸರ್ ಸಾಂಬತ್ ಅಯ್ಯಂಗರ್ ಪ್ರೊಫೆಸರ್ ನಾಗಣ್ಣ ಹಾಗೂ ಇತರರು ವಸ್ತು ಸಂಗ್ರಹಾಲಯವನ್ನು ವಿಸ್ತರಿಸಿದರು ಇಲ್ಲಿ ಲಭ್ಯವಿರುವ ಶಿಲೆಗಳು ಹಾಗೂ ಖನಿಜಗಳನ್ನು ಬೇರೆ ಬೇರೆ ದೇಶಗಳಿಂದ ತರಲಾಗಿದ್ದು ವಿಭಾಗದ ಪ್ರಾಧ್ಯಾಪಕರು ವಿದೇಶಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ಸಿಗುವ ವಿಶಿಷ್ಟ ಭೂವಿಜ್ಞಾನ ಸಂಬಂಧಿತ ದಾಖಲೆಗಳನ್ನು ಸಂಗ್ರಹಿಸಿ ವಸ್ತು ಸಂಗ್ರಹಾಲಯವನ್ನು ಇನ್ನಷ್ಟು ಶ್ರೀಮಂತಗೊಳಿಸಿದ್ದಾರೆ ಇಲ್ಲಿ ನೋಡಿದರೆ ನಿಮಗೆ ಇವಾಗ ನೋಡಿ ಸ್ಫಟಿಕ ರೂಪದಲ್ಲಿ ಅಂದರೆ ಈ ಎಕ್ಸಾಗನಲ್ ಟೈಪ್ ಅಲ್ಲಿ ಅಂದರೆ ಮಿನರಲ್ಸು ಫಾರ್ಮೇಷನ್ ಆಗೋ ಟೈಮಲ್ಲಿ ಅವು ಡೀಪರ್ ಪಾರ್ಟ್ಸ್ ಆಫ್ ದಿ ಅರ್ತ್ ಅಂದರೆ ಆ ಒಂದು ಹೈ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರಲ್ಲಿ ಅವು ಫಾರ್ಮೇಷನ್ ಆಗುತ್ತೆ ಅವು ಆದಾಗ ದೆರ್ ಈಸ್ ಎ ಸರ್ಟನ್ ಲಿಮಿಟ್ ಆ ಆ ಒಂದು ಸ್ಟೇಜಲ್ಲಿ ಅವು ಮಿನರಲ್ಸ್ ಆಗುತ್ತೆ ಅಂದರೆ ಸ್ಫಟಿಕ ರೂಪದಲ್ಲಿ ಆಗ್ತವೆ ಅಂದರೆ ಇದು ಏನು ಡಿಫ್ರೆಂಟ್ ಫಾರಮ್ಸಲ್ಲಾಗುತ್ತೆ ಅದೇ ಅದು ಟೈಮು ಮತ್ತು ಆ ಟೆಂಪ್ರೇಚರು ಅವೆಲ್ಲ ಸ ಸರಿ ಇರಲಿಲ್ಲ ಅಂತಂದರೆ ಅವು ಅದಕ್ಕೆ ಸ್ಫಟಿಕ ರೂಪದಲ್ಲಿರಲ್ಲ ಒಂದು ಇರೆಗ್ಯುಲರ್ ಫಾರ್ಮಲ್ಲಿ ಅವು ಫಾರ್ಮೇಷನ್ ಆಗುತ್ತೆ ಇದು ಭೂಮಿ ಒಳಗಡೆ ಇದರಲ್ಲಿ ನೀರಲ್ಲಿ ಇರುತ್ತೆ ಇದು ಆ ಥರದ್ದು ಆಮೇಲೆ ಇವೆಲ್ಲ ನೋಡಿ ಇವೆಲ್ಲ ಇಲ್ಲಿ ಇಲ್ಲಿ ನೋಡಿದರೆ ಈ ಶಿಲೆನಲ್ಲಿ ಈ ಪ್ಲ್ಯಾಂಟ್ ಪಾಜಿಲ್ಸ್ ಇದೆ ರಾಕ್ ರೂಪ ಈ ಅಂತ ಭೂಮಿ ನೀರಲ್ಲಿ ಸಮುದ್ರದಲ್ಲಿ ಮತ್ತೆ ಸಾಗರಗಳಲ್ಲಿ ಇದು ಫಾರ್ಮೇಷನ್ ಆಗುತ್ತೆ ಇನ್ನು ಆರುನೂರು ಮಿಲಿಯನ್ ವರ್ಷಗಳ ಹಿಂದಿನ ಅಗ್ನಿಶಿಲೆಗಳು ರೂಪಾಂತರ ಶಿಲೆಗಳು ಇನ್ನೂರು ಮಿಲಿಯನ್ ವರ್ಷ ಹಳೆಯ ಸಸ್ಯಗಳ ಪಳೆಯುಳಿಕೆಗಳು ಹಾಗೂ ಅರವತ್ತೈದು ಮಿಲಿಯನ್ ವರ್ಷ ಹಳೆಯ ಅಮೋನೈಟ್ ಶಿಲೆಗಳು ಇಲ್ಲಿ ಕಾಣಸಿಗುತ್ತವೆ ಬೆಂಗಳೂರು ವಿಶ್ವವಿದ್ಯಾಲಯ ಸಂಶೋಧನೆ ಹಾಗೂ ಗುಣಾತ್ಮಕ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದ್ದು ಭೂವಿಜ್ಞಾನ ವಸ್ತು ಸಂಗ್ರಹಾಲಯ ವಿಶ್ವವಿದ್ಯಾಲಯದ ಕೀರ್ತಿಗೆ ಇನ್ನಷ್ಟು ಮೆರಗು ತಂದಿದೆ ಇದು ಮ್ಯೂಸಿಯಂ ಜಿಯಾಲಜಿಕಲ್ ಮ್ಯೂಸಿಯಂ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಹೇಗೆ ಅಂದರೆ ನಾವು ಇವಾಗ ಬುಕ್ನಲ್ಲಿ ಓದಿರ್ತೀವಿ ಅದು ನಾವು ಪ್ರಾಕ್ಟಿಕಲ್ಲಾಗಿ ನೋಡೋಕ್ಕಾಗಲ್ಲ ಈಗ ಯಾವುದೋ ಒಂದು ರಾಕ್ ಅಂತ ಓದಿದ್ರೆ ಅದನ್ನು ಅಸ್ಯೂಮ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಆಗೋಲ್ಲ ನಾವು ಏನಿದ್ರು ಪ್ರಾಕ್ಟಿಕಲ್ಲಾಗಿ ಹೋಗಿ ನೋಡಬೇಕು ಸೊ ಏನಾಗುತ್ತೆ ಅಂತ ಅಂದರೆ ನಾವಿವಾಗ ಯಾವುದೋ ಒಂದು ಆರ್ಕಿಯನ್ ಅಂತ ಇರುತ್ತೆ ಆರ್ಕಿಯನ್ ಗ್ರೂಪ್ ಬರೋದು ಎಲ್ಲ ಧಾರವಾಡ ಗ್ರೂಪ್ಸ್ ಧಾರವಾಡ ಗ್ರೂಪ್ಸ್ ಬರೋದೆಲ್ಲ ಚಿತ್ರದುರ್ಗ ಆ ಥರ ನಾವು ಇಲ್ಲಿ ಓದ್ಬಿಟ್ಟು ಚಿತ್ರದುರ್ಗದಲ್ಲಿ ಹೋಗಿ ನೋಡೋಕ್ಕಾಗಲ್ಲ ಸೊ ಅಲ್ಲಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಬಂದು ಇಲ್ಲಿಟ್ಟರೆ ನಮ್ಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಕಲ್ಲು ಎಷ್ಟು ವರ್ಷದ ಹಿಂದೆದು ಆ ಥರ ಎಲ್ಲ ಗೊತ್ತಾಗುತ್ತೆ ಮತ್ತು ಫಾಜಿಲ್ಸು ಅಷ್ಟೇ ಈ ಸೆಡಿಮೆಂಟ್ಸಲ್ಲಿ ಈ ಫಾಜಿಲ್ಸ್ ಕಂಟೆಂಟ್ ಇರುತ್ತೆ ಅಂತ ಗೊತ್ತಿರುತ್ತೆ ಸೊ ನಾವಲ್ಲಿ ಹೋಗಿ ಹುಡ್ಕೊಬಂದಿಲ್ಲಿ ಓದೋಕ್ಕಾಗಲ್ಲ ಯಾಕೆಂದರೆ ಅದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಸೊ ಆ ಥರ ಯಾರೋ ಹುಡ್ಕಿರೋ ಸ್ಯಾಂಪಲ್ಸ್ನ ಇಲ್ಲಿ ಬಂದು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಓ ಇದು ಇಷ್ಟು ವರ್ಷದ ಹಿಂದೆ ಈಗ ಬಂದಿದ್ದು ಆ ಥರ ಎಲ್ಲ ಗೊತ್ತಾಗುತ್ತೆ ಬೆಂಗಳೂರು ವಿಶ್ವವಿದ್ಯಾಲಯದ ಭೂ ವಿಜ್ಞಾನ ವಿಭಾಗವು ನೂರಿಪ್ಪತ್ತೈದು ವರ್ಷಗಳ ಹಳೆಯದಾಗಿದ್ದು ಇದು ಮೊದಲಿಗೆ ಸೆಂಟ್ರಲ್ ಕಾಲೇಜಿನಲ್ಲಿತ್ತು ನಂತರ ಇದನ್ನು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ವರ್ಗಾವಣೆ ಮಾಡಲಾಯಿತು ಇಲ್ಲಿ ಬೇರೆ ಬೇರೆ ದೇಶಗಳಿಂದ ತಂದಿರುವಂತಹ ಪಳೆಯುಳಿಕೆಗಳು ಮತ್ತು ಶಿಲೆಗಳನ್ನು ಇಲ್ಲಿ ಇರಿಸಲಾಗಿದ್ದು ಇಲ್ಲಿ ಸುಮಾರು ಎರಡು ಪಾಯಿಂಟ್ ಆರು ಬಿಲಿಯನ್ ವರ್ಷಗಳ ಇತಿಹಾಸವುಳ್ಳಂತಹ ಶಿಲೆಗಳು ಹಾಗೂ ಪಳೆಯುಳಿಕೆಗಳನ್ನು ಇಲ್ಲಿ ಇರಿಸಲಾಗಿದ್ದು ಇಲ್ಲಿ ನೋಡಬಹುದು ಪೆಟಿಫೈ ವುಡ್ ಹಾಗೂ ಕೋಲಾ ಅಮೋನೈಟ್ಸ್ ಸೆಡಿಮೆಂಟ್ ರಾಕ್ಸ್ ಮುಂತಾದಂತಹ ಶಿಲೆಗಳನ್ನು ಇಲ್ಲಿ ಇರಿಸಲಾಗಿದ್ದು ಇದು ಬೆಂಗಳೂರು ವಿಶ್ವವಿದ್ಯಾಲಯವು ಇನ್ನಷ್ಟು ಅಭಿವೃದ್ಧಿಪಡಿಸುವಲ್ಲಿ ಸಫಲವಾಗಿದೆ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಚಂದ್ರಶೇಖರ್ ಬಿ ನ್ಯೂಸ್ ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಕರ್ನಾಟಕ ಸಂಘದ ಕಾರ್ಯಚಟುವಟಿಕೆಗಳನ್ನು ಉದ್ಘಾಟಿಸಲಾಯಿತು ಕರ್ನಾಟಕ ಜನಪದ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಗೊಲ್ಲಹಳ್ಳಿ ಶಿವಪ್ರಸಾದ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಂಸ್ಕೃತಿ ಹಾಗೂ ಸಾಹಿತ್ಯ ಸಾಮಾಜಿಕ ವ್ಯವಸ್ಥೆಯನ್ನು ಕಟ್ಟುವುದರಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತವೆ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡಾಗ ವಿವಿಧ ಕ್ಷೇತ್ರಗಳಲ್ಲಿ ಆಗುವ ಬದಲಾವಣೆಗಳನ್ನು ತಿಳಿಯಬಹುದಾಗಿದೆ ಯುವಕರು ಕ್ರಿಯಾಶೀಲರಾಗಿ ಸಾಹಿತ್ಯ ಸೃಷ್ಟಿಯಲ್ಲಿ ತೊಡಗಿಕೊಳ್ಳಬೇಕು ಎಂದರು ಇರುವ ಸತ್ಯ ಅಷ್ಟೇ ಅಚ್ಚಿಗೆ ನೋಡ್ತಾ ನೋಡ್ತಾ ಕಣ್ಣನ್ನು ಕಳ್ಕೊಳ್ತಿದ್ದಾವೆ ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ತಾ ಕಿವಿಗಳನ್ನು ಕಳ್ಕೊಳ್ತಾ ಕಣ್ಣು ಕಿವಿಗಳಿಲ್ಲದ ಸಮಾಜವೊಂದನ್ನು ನಿರ್ಮಾಣ ಮಾಡ್ತೀವಿ ನಾಳೆಗೆ ನಾವು ಏನ್ ಮಾಡಕ್ಕಾಗತ್ತೆ ನಿಸರ್ಗದ ನಿಯಮಕಾಗತ್ತಾ ನಾವು ನಾವಾಗೆ ನಿಬಂಧನೆಗಳನ್ನ ಹಾಕೊಳ್ಬೇಕಾಗತ್ತ ಇಂತಹ ಅನೇಕ ಪ್ರಶ್ನೆಗಳಿಗೆ ಇವತ್ತು ಕನ್ನಡ ಮತ್ತು ನಮ್ಮ ಭಾಷೆ ಮತ್ತು ನಮ್ಮ ಸಾಹಿತ್ಯ ನಾವು ಬರೀತಕ್ಕಂತ ಅಕ್ಷರಗಳು ಅದಕ್ಕೆ ಆನ್ಸರ್ ಕೊಡಬೇಕಾಗತ್ತೆ ಅದಕ್ಕೆ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಡಿ ಕೆ ಚಿತ್ತಯ್ಯ ಪೂಜಾರ್ ಮಾತನಾಡಿ ಕರ್ನಾಟಕ ಸಂಘ ಅನೇಕ ಕವಿಗಳಿಗೆ ವಿಮರ್ಶಕರಿಗೆ ಸಾಹಿತ್ಯಕಾರರಿಗೆ ದೊಡ್ಡ ವೇದಿಕೆಯಾಗಿತ್ತು ಸೆಂಟ್ರಲ್ ಕಾಲೇಜಿನಲ್ಲಿ ಈ ಸಂಘ ಆರಂಭವಾದಾಗ ಡಿ ಎಸ್ ಶ್ರೀಕಂಠಯ್ಯ ಜಿಪಿ ರಾಜರತ್ನಂ ಕೃಷ್ಣಶಾಸ್ತ್ರಿ ಮುಂತಾದವರು ಈ ಸಂಘವನ್ನು ಬೆಳೆಸಿದರು ಕರ್ನಾಟಕ ವಿವಿಧ ವಿಶ್ವವಿದ್ಯಾಲಯಗಳು ಸಾಹಿತ್ಯ ಮಜಲುಗಳನ್ನು ಅಧ್ಯಯನ ಮಾಡುತ್ತವೆ ಅದೇ ರೀತಿಯಾಗಿ ಬೆಂಗಳೂರು ವಿಶ್ವವಿದ್ಯಾಲಯ ಚಳುವಳಿ ಮತ್ತು ದಲಿತ ಬಂಡಾಯ ಸಾಹಿತ್ಯದ ಕುರಿತು ಅಧ್ಯಯನ ಮಾಡುತ್ತದೆ ಎಂದು ಹೇಳಿದರು ನೀವು ಅಷ್ಟೇ ಇಲ್ಲಿ ಬಂದು ಎರಡು ವರ್ಷನೋ ಮೂರು ವರ್ಷನೋ ಐದು ವರ್ಷನೋ ಕಳೆದಿರ್ತೀರಾ ನಾನು ಪದೇ ಪದೇ ನಿಮ್ಗೆ ಹೇಳ್ತೀನಿ ಟೈಮ್ ಇಸ್ ಮನಿ ಕಾಂಟ್ಯಾಕ್ಟ್ ಇಸ್ ಮನಿ ಸಮಯವೇ ಸಂಪತ್ತು ಯಾರು ಸಮಯವನ್ನು ಸರಿಯಾಗಿ ಬಳಸ್ಕೊಂಡಿರ್ತೀರಾ ಸಮಯವನ್ನು ಹೇಗೆ ದುಡಿಸ್ಕೊಂಡಿರ್ತೀರಾ ಅವ್ರಿಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಅವಕಾಶಗಳು ಇರ್ತವೆ ಅಂತ ಕಾರ್ಯಕ್ರಮದಲ್ಲಿ ವಿಭಾಗದ ಪ್ರಾಧ್ಯಾಪಕರುಗಳಾದ ಪ್ರೊಫೆಸರ್ ಬಿ ಗಂಗಾಧರ್ ಪ್ರೊಫೆಸರ್ ಡೊಮಿನಿಕ್ ಪ್ರೊಫೆಸರ್ ಎಚ್ ಶಶಿಕಲಾ ಪ್ರೊಫೆಸರ್ ಎಂ ಸುಮಿತ್ರಾ ಹಾಗೂ ಕರ್ನಾಟಕ ಸಂಘದ ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಾಂಪ್ರದಾಯಿಕ ದಿನವನ್ನು ಗಿಡಗಳನ್ನು ನೆಡುವ ಮೂಲಕ ಸಂಭ್ರಮದಿಂದ ಆಚರಿಸಲಾಯಿತು ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗವು ವೆಂಕಟಗಿರಿಗೌಡ ಸಭಾಂಗಣದಲ್ಲಿ ಈ ವರ್ಷದ ಸಾಂಪ್ರದಾಯಿಕ ದಿನದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿಭಾಗದ ನಿವೃತ್ತ ಪ್ರೊಫೆಸರ್ ಆರ್ಜೆ ದೇಸಾಯಿ ಮಾತನಾಡಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬೆಳೆಯಲು ಕೌಶಲ್ಯ ಮುಖ್ಯವಾಗಿದ್ದು ಸರ್ಕಾರದ ವಿವಿಧ ಯೋಜನೆಗಳನ್ನು ಬಳಸಿಕೊಂಡು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಿ ಎಂದರು ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ಭಾಳ ಮುಖ್ಯ ಸ್ಕಿಲ್ ನಿಮಗೇನಿದೆ ಎಕನಾಮಿಕ್ಸ್ನವ್ರಿಗೆ ಏನಿದೆ ಸ್ಕಿಲ್ ಬರುತ್ತೆ ಒಂದು ಸಂಶೋಧನೆ ಮಾಡೋದು ರಿಸರ್ಚ್ ಸ್ಕಿಲ್ ಇದಾದರೆ ಹ್ಯಾ ಮಾಡ್ತಾರೆ ರಿಸರ್ಚ್ ಸ್ಕಿಲಲ್ಲಿ ಹೇಗೆ ಮಾಡ್ತಾರೆ ದೆರ್ ಆರ್ ಪ್ಲೆಂಟಿ ಆಫ್ ಆಪರ್ಚುನಿಟೀಸ್ ಫಾರ್ ಸರ್ವೇನಲ್ಲಿ ಸರ್ವೆ ಹೋದಾಗ ಅಸಿಸ್ಟೆಂಟ್ ಅಂತ ತಗೊಳ್ತಾರಲ್ಲ ರಿಸರ್ಚ್ ಅಸಿಸ್ಟೆಂಟ್ ಅಂತ ಅದಕ್ಕೆ ನಿಮಗೆ ನಾಲೆಜ್ ಬೇಕು ಹೀಗಾಗಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಮಹತ್ವ ಕೊಡಿ ಮುಖ್ಯ ಅತಿಥಿಯಾಗಿ ವಿಭಾಗದ ಹಳೆಯ ವಿದ್ಯಾರ್ಥಿ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಅಜಿರುದ್ದೀನ್ ಮಾತನಾಡಿ ಕಠಿಣ ಪರಿಶ್ರಮದಿಂದ ಉನ್ನತ ಸ್ಥಾನವನ್ನು ಸಾಧಿಸಬಹುದು ಬೆಂಗಳೂರು ವಿಶ್ವವಿದ್ಯಾಲಯವು ಅನೇಕ ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾಗಿದೆ ಎನ್ನುತ್ತಾ ವಿಶ್ವವಿದ್ಯಾಲಯದಲ್ಲಿ ಕಳೆದ ದಿನಗಳನ್ನು ನೆನಪಿಸಿಕೊಂಡರು ಇವತ್ತಿನ ದಿನ ನೀವು ನೋಡ್ಬೋದು ಪ್ರತಿಯೊಂದು ವಿಚಾರಕ್ಕೂ ಫಸ್ಟು ಕಾಲ್ ಮಾಡೋದೇ ಪೊಲೀಸ್ ಒಂದು ಮಗು ಕಾಣೆ ಆಗಿದೆ ಒಂದು ಮಗನ ಮನೇಲಿ ಯಾರೂ ಕಾಣಿಸ್ತಾ ಇಲ್ಲ ಅಥವಾ ಒಂದು ಕಳ್ಳತನ ಆಗಿದೆ ಅಥವಾ ಒಂದು ಗಲಾಟೆ ಆಗಿದೆ ಏನೋ ಒಂದು ಮಿಸ್ಸಿಂಗ್ ಆಗಿದೆ ಅಥವಾ ಎಲ್ಲೋ ಒಂದು ಸಮಸ್ಯೆ ಆಗ್ತಾ ಇದೆ ಸೊ ಪ್ರತಿಯೊಂದಕ್ಕೂ ಫಸ್ಟ್ ಕಾಲ್ ಮಾಡೋದೇ ಪೊಲೀಸ್ ಒಂದು ಭರವಸೆ ಇಟ್ಕೊಂಡು ಫೋನ್ ಮಾಡ್ತಾರೆ ಸೊ ಅದನ್ನು ನಾವು ಫುಲ್ಫಿಲ್ ಮಾಡ್ತಾ ಇದ್ದೀವಿ ನಾವು ಆ ಒಂದು ಅವರು ನಮ್ಮ ಕಂಪ್ಲೇಂಟ್ ಕೊಡೋಕ್ಕೆ ಬರ್ತಾರಲ್ಲ ಸೊ ಅವರೊಂದು ಥರ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ವಿಭಾಗದ ಮುಖ್ಯಸ್ಥರಾದ ಎಸ್ಆರ್ ಕೇಶವ್ ಮಾತನಾಡಿ ಯಶಸ್ಸು ಎಂದರೆ ಹಣ ಗಳಿಸೋದು ಒಂದೇ ಅಲ್ಲ ಅದರ ಜೊತೆಗೆ ಸಮಾಜದಲ್ಲಿ ಗೌರವವನ್ನು ಗಳಿಸಬೇಕು ಸಾಮಾಜಿಕ ಬದಲಾವಣೆಗೆ ನಾವು ಕಾರಣರಾಗಬೇಕು ಈ ಹಿನ್ನೆಲೆಯಲ್ಲಿ ನಮ್ಮ ಸಂಪ್ರದಾಯ ನಮಗೆ ದಿಕ್ಸೂಚಿಯಾಗಿದೆ ನಮ್ಮ ಸಂಪ್ರದಾಯವನ್ನು ಕಾಪಾಡುವುದು ಇಂದಿನ ಸಾಂಪ್ರದಾಯಿಕ ದಿನಗಳ ಉದ್ದೇಶ ಎಂದರು ಕಾರ್ಯಕ್ರಮದಲ್ಲಿ ವಿಭಾಗದ ಪ್ರಾಧ್ಯಾಪಕರಾದ ಜಿಎಲ್ ಪಾರ್ವತಮ್ಮ ಪ್ರೊಫೆಸರ್ ರಾಜೇಂದ್ರ ಪ್ರಸಾದ್ ಪ್ರೊಫೆಸರ್ ಪುಟ್ಟಸ್ವಾಮಿ ಪ್ರೊಫೆಸರ್ ಜಯಲಕ್ಷ್ಮೀ ಪ್ರಿಯಾ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ವಿವಿಧ ಸ್ಪರ್ಧೆಗಳಲ್ಲಿ ವಿವಿಧ ಬಹುಮಾನಗಳನ್ನು ಪಡೆದುಕೊಂಡರು ತುಮಕೂರು ವಿಶ್ವವಿದ್ಯಾಲಯ ಇತ್ತೀಚೆಗೆ ನಡೆಸಿದ ಇಂಪ್ರೆಷನ್ ರಾಷ್ಟ್ರಮಟ್ಟದ ಮಾಧ್ಯಮ ಹಬ್ಬದಲ್ಲಿ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳಾದ ಹರೀಶ್ ಕುಮಾರ್ ವಿಜಯ್ ಭರದ್ವಾಜ್ ಕಾರ್ತಿಕ್ ಹಾಗೂ ಶ್ರೀನಿಧಿ ಕಿರುಚಿತ್ರ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡರು ಮೈಸೂರು ವಿಶ್ವವಿದ್ಯಾಲಯ ನಡೆಸಿದ ಜರ್ನೋತ್ರಿ ಮಾಧ್ಯಮ ಹಬ್ಬದಲ್ಲಿ ವಿದ್ಯುನ್ಮಾನ ಮಾಧ್ಯಮ ವಿದ್ಯಾರ್ಥಿಗಳು ಒಟ್ಟು ನಾಲ್ಕು ಬಹುಮಾನಗಳನ್ನು ಪಡೆದುಕೊಂಡರು ಆರ್ಜೆಂಗ್ ಸ್ಪರ್ಧೆಯಲ್ಲಿ ರಾಜಶೇಖರ್ ಪ್ರಥಮ ಸ್ಥಾನ ರೀಲ್ಸ್ ಮೇಕಿಂಗ್ ಸ್ಪರ್ಧೆಯಲ್ಲಿ ವೈಭವ್ ತೃತೀಯ ಸ್ಥಾನ ಮ್ಯಾಡ್ ಆ್ಯಡ್ ಸ್ಪರ್ಧೆಯಲ್ಲಿ ಗೌತಮ್ ರಾಜಶೇಖರ್ ಮಣಿಕಂಠ್ ನವ್ಜಿತ್ ಪ್ರಜ್ವಲ್ ರಮೇಶ್ ಹಾಗೂ ಸುನೀಲ್ ದ್ವಿತೀಯ ಸ್ಥಾನ ಕಿರುಚಿತ್ರ ಸ್ಪರ್ಧೆಯಲ್ಲಿ ಪುನೀತ್ ಹಾಗೂ ರಾಜಶೇಖರ್ ತೃತೀಯ ಸ್ಥಾನವನ್ನು ತಮ್ಮದಾಗಿಸಿಕೊಂಡರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್